ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಮರವಂತೆ ವಲಯದ 28ನೇ ವಿಪ್ರ ವಾರ್ಷಿಕ ಅಧಿವೇಶನವು ಮಹಿಳಾ ಮತ್ತು ಯುವ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 19 ರಂದು ಗುಡ್ಡಮಾಡಿಯ ವಿಪ್ರ ಭವನದಲ್ಲಿ ನಡೆಯಿತು. ಗುಡ್ಡಮಾಡಿಯ ವಿಪ್ರ ಭವನದಲ್ಲಿ ವಿಷ್ಣುಮೂರ್ತಿ ಐತಾಳ ಗುಡ್ಡಮಾಡಿ ಇವರ ಸಹಕಾರದಲ್ಲಿ ಗಣಹೋಮವು ಸಂಪನ್ನಗೊಂಡಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮರವಂತೆಯ ಚಿಂತಕರು ಮತ್ತು ವಿಶ್ರಾಂತ ಪ್ರಾಧ್ಯಾಪಕರಾದ ಎಸ್ ಜನಾರ್ದನ್ ಮರವಂತೆ ಅವರು ಉದ್ಘಾಟನೆಯನ್ನು ಮಾಡಿದರು. ಅಧ್ಯಕ್ಷತೆಯನ್ನು ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಮರವಂತೆ ವಲಯದ ಅಧ್ಯಕ್ಷರಾದ ಚುಂಗಿಗೊಡ್ಡೆ ಪ್ರಕಾಶ್ ಹೆಬ್ಬಾರ್ ಅವರು ವಹಿಸಿದ್ದರು. ಹೋರ್ನಿ ಪದ್ಮನಾಭ ಹೆಬ್ಬಾರ್ ಉಪಸ್ಥಿತರಿದ್ದರು. ವಂದನಾರ್ಪಣೆಯ ಬಳಿಕ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಅನಂತೇಶ ಭಟ್ ನೆಂಪು ಇವರು ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಎನ್ನುವ ಕುರಿತು ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಭರತ್ ಕುಮಾರ್ ಭಟ್ರಾಸಿ, ರಾಮ ಅಡಿಗ ದಕ್ಕೇರಕೋಡಿ ಉಪಸ್ಥಿತರಿದ್ದರು. ಡಾಕ್ಟರ್ ರೂಪಶ್ರೀ ಮರವಂತೆಯವರು ಆಚಾರ ರಸಾಯನ ಎನ್ನುವ ಕುರಿತು ಉಪನ್ಯಾಸವನ್ನು ನೀಡಿದರು. ಅತಿಥಿಗಳಾಗಿ ಶಾಂತಾ ಗಣೇಶ್ ಕುಂಬಾಶಿ, ಸಂಧ್ಯಾ ಉಡುಪ ನಾಗೂರು ಇವರು ಪಾಲ್ಗೊಂಡಿದ್ದರು. ಬಳಿಕ ಹೊನ್ನಾವರದ ನಾರಾಯಣ ಯಾಜಿ ಸಾಲೆಬೈಲು ಇವರು ಗಾಯತ್ರಿ ಮಹಾಮಂತ್ರ ಮತ್ತು ಬ್ರಾಹ್ಮಣ್ಯ ಎನ್ನುವ ಕುರಿತು ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ವಿಪ್ರವಾಣಿ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾದ ಶುಭ ಚಂದ್ರ ಹತ್ವಾರ್, ಪ್ರಧಾನ ಕಾರ್ಯದರ್ಶಿಗಳಾದ ರತ್ನಾಕರ ಉಡುಪ ನಾಗೂರು, ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಗಣೇಶ್ ರಾವ್ ಕುಂಬಾಸಿ, ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ರಾವ್, ಕೃಷ್ಣ ಹೆಬ್ಬಾರ್ ಚಿಕ್ಕಳ್ಳಿ, ಭಾಸ್ಕರ ಭಟ್ ತ್ರಾಸಿ, ಶ್ರೀಕರ ಪುರಾಣಿ ಕಕ್ಲಾಡಿ, ರಾಘವೇಂದ್ರ ಹೆಬ್ಬಾರ್ ಹೂರ್ಣೆ, ಪಿ ರಾಮಚಂದ್ರಯ್ಯ ಪಡುಕೋಣೆ, ಶರ್ಮಿಳಾ ಹೆಬ್ಬಾರ್, ವಿನಾಯಕ ಹೆಬ್ಬಾರ್ ಹೆಮ್ಮುಂಜೆ, ಡಾಕ್ಟರ್ ರತ್ನಾಕರ್ ಹೆಬ್ಬಾರ್ ಇವರು ಪಾಲ್ಗೊಂಡಿದ್ದರು. ಇದೇ ವೇದಿಕೆಯಲ್ಲಿ ಸಾಧಕರಾದ ಮಂಜುನಾಥ ಭಟ್ ಹೆಮ್ಮುಂಜೆ, ಕೆಳಕಳಿ ಸಿ ನಾರಾಯಣ ಹೆಬ್ಬಾರ್, ಮಾಣಿಕೊಳಲು ಜಯಶೀಲ ಚನ್ನಕೇಶವ ಪುರಾಣಿಕ್, ವಾಸುದೇವ ಅಡಿಗ ನೂಜು, ಮಂಜುನಾಥ ಮರವಂತೆ ಇವರನ್ನು ಸನ್ಮಾನಿಸಲಾಯಿತು. ಬಳಿಕ ಪ್ರತಿಭಾ ಪುರಸ್ಕಾರವು ನಡೆಯಿತು. ಅಂತಹ ಕಾಲದಲ್ಲಿ ಬ್ರಾಹ್ಮಣರಿಗೆ ಈ ಸಂಘ ಅನ್ನುವಂತಹದ್ದು ಬಹಳ ಮುಖ್ಯವಾಗುತ್ತದೆ. ಯಾಕಂದ್ರೆ ತಮಗೆ ರಾಜಕೀಯವಾಗಿ ಅಥವಾ ಸರ್ಕಾರದಿಂದ ಅಥವಾ ವ್ಯಾವಹಾರಿಕವಾಗಿ ಆಗಬೇಕಾದಂತಹ ಕೆಲಸಗಳಿದ್ರೆ ನಾವು ಒಬ್ಬರಿಂದ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಸಂಘ ಅನ್ನುವಂತಹದ್ದು ಬೇಕಾಗ್ತದೆ. ಅದರ ಮೂಲಕ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಉದ್ದೇಶದಿಂದ ಹಿಂದಿನವರು ಮನಗೊಂಡು ಈ ಸಂಘವನ್ನ ಸ್ಥಾಪನೆಯನ್ನ ಮಾಡಿ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಅಂಗಸಂಸ್ಥೆಯಾದಂತಹ ಮರವಂತೆ ವಲಯದ ಈ ಸಂಘವನ್ನ ಕಟ್ಟಿದ್ದಾರೆ. ಇವತ್ತಿನ ದಿನ 28ನೆಯ ವರ್ಷದ ವಾರ್ಷಿಕೋತ್ಸವವನ್ನ ಕಾಣ್ತಾ ಇದೆ. 28 ವರ್ಷಗಳಿಂದ ಸಕ್ರಿಯವಾಗಿದ್ದಂತಹ ಮರವಂತೆ ವಲಯದ ವಾರ್ಷಿಕೋತ್ಸವದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದಕ್ಕೆ ಕಾರಣವಾದ ಎಲ್ಲರನ್ನ ನಾನು ಕೃತಜ್ಞತೆಯನ್ನು ಸ್ಮರಿಸುತ್ತೇನೆ. ಈಗಾಗಲೇ ನಾವೆಲ್ಲರೂ ಸಾಮೂಹಿಕವಾಗಿ ಈ ಘಟಕದ ಮಾಜಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಸಕ್ರಿಯವಾದಂಥ ಒಬ್ಬ ಕಾರ್ಯಕರ್ತ ನಾಗಪ್ಪ ಹೆಬ್ಬಾರ್ ಅವರ ಅಗಲಿಕೆಯನ್ನು ನಾವು ಸ್ಮರಿಸಿಕೊಂಡು ಅವರ ಕೊಡುಗೆಯನ್ನು ಕೂಡ ಸ್ಮರಿಸಿಕೊಂಡು ಅವರಿಗೆ ನಮ್ಮ ಶ್ರದ್ಧಾಂಜಲಿ ಸಲ್ಲಿಸಿವೆವರ್ಣನ ಬ್ರಾಹ್ಮಣ ಪರಮಗುರು ಇಡೀ ಸಮಾಜವನ್ನ ಮುನ್ನಡೆಸತಕ್ಕಂತಹ ಗುರುತ್ವ ಅದು ಇರತಕ್ಕಂಥದ್ದು ಬ್ರಾಹ್ಮಣರಿಗೆ ಅನ್ನೋದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಚಂಪು ರಾಮಾಯಣದಲ್ಲಿ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಭೋಜರಾಜ ಹೇಳ್ತಾನೆ, ಉಚ್ಚೈ ಗದಿರ್ ಜಗತಿ ಸಿದ್ಧಿ ಧರ್ಮದಷ್ಟೇ. ನಮ್ಗೆ ಒಳ್ಳೇದಾಗುವುದು ಅಂತಿದ್ರೆ ಅದು ಯಾವುದರಿಂದ? ಅದು ಧರ್ಮದಿಂದ ಒಳ್ಳೇದಾಗುವುದು. ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಅಧರ್ಮ ಮಾಡಿಯೋ ಕೆಟ್ಟದ್ದು ಮಾಡಿಯೋ ನಾವು ಒಳ್ಳೇದನ್ನು ಪಡಿತೇವೆ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲರ ಅನುಭವದಲ್ಲಿ ಇರ್ತಕ್ಕಂಥ ವಿಚಾರ ಅಂತಹ ಉಚ್ಚಗತಿ ಉನ್ನತಿ ಅನ್ನುವಂತಹದ್ದು ಧರ್ಮದಿಂದಲೇ ಸಿಗುವಂತಹದ್ದು. ನಾವು ನಿತ್ಯ ನಿತ್ಯ ಯಾವ ರೀತಿ ನಡ್ಕೊಳ್ತೀವಿ ಅದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದನ್ನ ನಾವೇ ಗಮನಿಸಿಕೊಂಡು ನಮ್ಮ ಆರೋಗ್ಯವನ್ನ ದೀರ್ಘಕಾಲ ಕಾಪಾಡಿಕೊಂಡು ಹೋಗುವ ವಿಧಿ ವಿಧಾನವನ್ನ ಆಚಾರ ರಸಾಯನ ಅಂತ ಕರೀತಾರೆ. ರಸಾಯನ ಅಂತ ಹೇಳಿದ್ರೆ ಆಯುರ್ವೇದ ಏನ್ ಹೇಳುತ್ತೆ, ಒಂದು ಕೋಟಿಂಗ್ ಇದೆ, ಲಾಭೋಪಾಯೋಹಿ ಶಸ್ತಾನ.
ವಿಪ್ರತ್ವ ಅದಕ್ಕೆ ನಾನು ಹೇಳ್ತಾರೆ ವಿಪ್ರತ್ವ ಮತ್ತು ಬ್ರಾಹ್ಮಣತ್ವ ಬೇರೆ. ಹಾಗಾಗಿ ಬ್ರಾಹ್ಮಣ ಯಾಕಾಗಿದ್ದೇವೆ ನಾವಿಲ್ಲಿ ಪುನರ್ಜನ್ಮವನ್ನು ನಂಬ್ತೇವೆ, ನಾವು ಇಲ್ಲೇ ಯಾಕೆ ಹುಟ್ಟಿದ್ದೇವೆ ಅಲ್ಲೇ ಯಾಕೆ ಹುಟ್ಟಿದ್ದಾರೆ ಈ ಪ್ರಶ್ನೆಯನ್ನು ನಾವು ಅಂತರಂಗದಲ್ಲಿ ಅವಲೋಕನ ಮಾಡಿಕೊಳ್ಬೇಕು. ನಾವು ಯಾಕಕ್ಕೆ ಇಲ್ಲೇ ಹುಟ್ಟಿದ್ದೇವೆ, ಏನು ಆಕಸ್ಮಿಕವಾ ಹುಟ್ಟು, ಹುಟ್ಟು ಆಕಸ್ಮಿಕ ಏನು ಹೇಳ್ತೇವಲ್ಲ ನಾವು, ಸಾವು ಶಾಶ್ವತ ಮಧ್ಯದಲ್ಲಿ ಇರುವುದು ಬದುಕು ಆಕಸ್ಮಿಕ ಹುಟ್ಟು ಅಲ್ಲ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಮಾತನ್ನ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ, ಯಾರ್ಯಾರು ನನ್ನ ಈ ಮಾತುಗಳನ್ನ ಕೇಳಿ ಸರಿಯಾದಂತ ರೀತಿಯಲ್ಲಿ ನಡೀತಾರೋ ಅವರನ್ನ ನಾನು ಏನ್ ಮಾಡ್ತೇನೆ, ಯಾವುದ್ರಲ್ಲಿ ಗುಣತ್ರಯ ವಿಭಾಗದಲ್ಲಿ, ಅಲ್ಲಿ ಪ್ರತಿ ಸಂದರ್ಭದಲ್ಲೂ ಹೇಳ್ತಾನೆ, ತತ್ಸರಿತರೋಣೀಯ ಭರ್ಗ ದೇವಸ್ಯ ಜೀವೈ ದೇವ ಪ್ರಚೋದಯ ಅಷ್ಟೇ, ಮತ್ತೇನು ಇಲ್ಲ. ಹೀಗೆ ದೇವರ ಇದರಲ್ಲಿ ಎಂತ ವಿಶೇಷ ಇದೆ, ನಮಗೆ ರುದ್ರ ಗೊತ್ತಿದೆ, ಉಪನಿಷತ್ತನ್ನು ಹೇಳ್ತೇವೆ, ಪುರುಷ ಸೂಕ್ತವನ್ನು ಹೇಳ್ತೇವೆ, ಮನ್ಯು ಸೂಕ್ತವನ್ನು ಹೇಳ್ತೇವೆ, ಭುಜನ್ನ ತಳನ್ನ ಪ್ರಾಣನ ಪ್ರೇ ಶತ್ರು ಅಂತೇಳಿ ಹೇಳ್ತೇವೆ, ಸಂಸ್ಕೃತ ಎಲ್ಲವುದನ್ನು ಹೇಳ್ತೇವೆ. ನಾವು ಗಾಯತ್ರಿಗೆ ಯಾಕೆ ಹೋಗ್ಬೇಕು, ದೊಡ್ಡ ದೊಡ್ಡ ಮಂತ್ರ ಇದೆ, ಮೃತ್ಯುಂಜಯ ಮಂತ್ರ ಇದೆ, ಕಲಿತ ಬೇರೆ ಬೇರೆ ಎಲ್ಲ ಇದೆಯಲ್ಲ, ಯಾಕೆ ಗಾಯತ್ರಿಗೆ ಶ್ರೇಷ್ಠವಾದದ್ದು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ಇಲ್ಲಿ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯತ್ವಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಭಾಗದಲ್ಲಿ ಇವತ್ತು ಬೆಳಿಗ್ಗಿಂದ ಬಹಳ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಈ ಒಂದು ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಕೂಡ ನಾನು ಬೇಗ ಬಂದಿದ್ದೆ, ನಮ್ಮ ಅನಂತೇಶ ಭಟ್ರು ಬಹಳ ಒಳ್ಳೆಯ ವಿಚಾರ ನಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಮತ್ತೆ ಇಷ್ಟು ಸಂಖ್ಯೆಯಲ್ಲಿ ಕೂಡ ಬಂದದ್ದು ಈ ಒಂದು ಮರವಂತೆ ವಲಯದಲ್ಲಿ ನಿಜವಾಗಿ ನಾನು ನಿಮ್ಮನ್ನೆಲ್ಲರನ್ನು ಅದಕ್ಕೋಸ್ಕರ ಕೂಡ ಅಭಿನಂದಿಸ್ತೇನೆ. ಬಹಳ ಒಳ್ಳೆ ಹೊಸ ಚಿಗುರು ಹಳೆಬೇರು ಕೂಡಿರೋರು ಮರಸು ಸ್ವಭಾವ. ಹಾಗೆ ನಮ್ಮ ಮುಂದಿನ ಎಲ್ಲ ಇದನ್ನು ನಮ್ಮ ಯುವಕರಿಗೆ ಕೊಡಬೇಕಂತ ನನ್ನ ಆಶಯ. ಹಾಗೆ ನಮ್ಮ ಗಣ್ಯಾತಿ ಗಣ್ಯರಾದ ರಾಮಚಂದ್ರ ಮತ್ತೆ ಸುಗಾಭವ ನಿಂತವರೆಲ್ಲ ಅವರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಮತ್ತೆ ಹಾಗೆ ಈಗ ಟೈಮ್ ಆದ್ದರಿಂದ ರೂಪಾಶ್ರೀವರ ಹೇಳಿದ್ದಾರೆ ಊಟ ಹೇಗೆ ಮಾಡಬೇಕಂತ, ಊಟ ಸಮಯ ಮೀರ್ತಾ ಇದೆ, ಅದರಿಂದ ನನ್ನ ಮಾತನ್ನು ಮುಗಿಸ್ತೇನೆ.